ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತೇನಂದರೆ ಬೈಕ್ ತೊಗೊಂಡೆ, ನಿಮಗೆಲ್ರಿಗೂ ಗೊತ್ತಿದೆ, ಮೀಟಿಯೋರ್ 350. ಸೊ ಅದ್ರ ಜೊತೆಗೆ ನನಗೆ ಕೆಲವೊಂದು ಅಸೆಸರೀಸ್ನ ಫ್ರೀ ಕೊಟ್ಟಿದ್ದಾರೆ. ಸೊ ಯಾವ ಅಸೆಸರೀಸ್ ಫ್ರೀ ಕೊಟ್ಟಿದ್ದಾರೆ ಅದೇ ಥರ ನಾನೊಂದು ಕೆಲವೊಂದು ಅಸೆಸರೀಸ್ನ ತೊಗೊಂಡಿದ್ದೀನಿ. ಸೊ ಅದು ಯಾವ್ಯಾವು ಅಂತ ನೋಡೋಣ. ಫಸ್ಟ್ ಒನ್ ಹೆಲ್ಮೆಟ್. ಈ ಹೆಲ್ಮೆಟು ಇದು ಶೋರೂಮಿಂದ ಫ್ರೀ ಕೊಟ್ಟಿದ್ದು ನನಗೆ. ಸೊ ಐ ಥಿಂಕ್ ಈ ಹೆಲ್ಮೆಟು ಯಾವುದೇ ಶೋರೂಮಲ್ಲಾದ್ರೂ, ಸೊ ರಾಯಲ್ ಎನ್ಫೀಲ್ಡ್ ಮೀಟಿಯರ್, ಐ ಡೋಂಟ್ ನೋ ಬೇರೆ ಬೈಕ್ಸ್ ನನಗೆ ಗೊತ್ತಿಲ್ಲ, ಬಟ್ ಮೀಟಿಯರ್ ತೊಗೊಳ್ತಿದ್ದೀರಂದ್ರೆ ಯಾವುದೇ ಶೋರೂಮ್ ಆದ್ರೂ ಈ ಹೆಲ್ಮೆಟ್ ಫ್ರೀ ಇರುತ್ತೆ. ಸೊ ನಾವು ಆ್ಯಕ್ಚುಲಿ ಕಲರ್ ಎಲ್ಲ ಬೇರೆ ಕೇಳಿದ್ರಿ. ಸೊ ಇದು ಬೈ ಡಿಫಾಲ್ಟ್ ಇದೇ ಕಲರ್ ಇದೇ ಹೆಲ್ಮೆಟ್ ಎಲ್ಲರಿಗೂ ಕೊಡ್ತಾರದವರು. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 1800 ಅಂತ ಹೇಳಿದರು, ಬಟ್ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇದು ರಾಯಲ್ ಎನ್ಫೀಲ್ಡ್ ಲೋಗೋ, ಆ್ಯಂಡ್ ಇಲ್ಲಿ ನೋಡ್ಬೋದು, ಆ್ಯಂಡ್ ಅಗೇನ್ ಇಯೋ, ಆ್ಯಂಡ್ ಹಿಂದ್ಗಡೆನೂ ಅಷ್ಟೇ ಲೋಗೋ ಇದೆ. ಸೊ ಇದು ISI ಮಾರ್ಕ್ಡು, ಮತ್ತು ಇದ್ರ ವೆಯ್ಟ್ ಬಂದ್ಬಿಟ್ಟು 950 grams, ತುಂಬ ಲೈಟ್ ವೆಯ್ಟ್ ಇದೆ. ಬಟ್ ಯಾ, ಸೊ ಸಿಟಿಗೆ ಒಳ್ಳೆ ಯೂಸ್ ಇದು, ಸಿಟಿಗೆ ಹಾಕ್ಕೊಂಡು ಹೋಗೋಕ್ಕೆ. ಬಟ್ ಹೈವೇನಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಇದು. ಬಟ್ ಯಾ, ಸೊ ಶೋರೂಮಿಂದ ಕೊಟ್ಟಿದ್ದು ಹೆಲ್ಮೆಟ್, ಈ ಹೆಲ್ಮೆಟ್ ಒಂದು. ಆಮೇಲೆ ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ, ಸೊ ಅದು INDI ನಂಬರ್ ಪ್ಲೇಟು, ಮೇ ಬಿ ಅದೊಂದು 500-600 ವರ್ತ್ ಅನ್ಸ್ಕೋಬೋದು. ಅದು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಸೊ ಅದಲ್ಲದೆ ನಾನು ಈ ಗ್ಲೌಸಸ್ನ ತೊಗೊಂಡೆ, ಇದು ಬಂದುಬಿಟ್ಟು 1500 rupees. ಸೊ ನೀವು ನೋಡಿದ್ರೆ ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ರಾಯಲ್ ಎನ್ಫೀಲ್ಡ್ ಲೋಗೋ, ಆಮೇಲೆ ಇಲ್ಲಿ ನೋಡಿರಿ ಇಲ್ಲಿ ಲೋಗೋ ಇದೆ. ಸೊ ಇದೇ ಥರ ಲೆದರ್ದು ಇತ್ತು, ಬಟ್ ಲೆದರ್ದು ಬಂದುಬಿಟ್ಟು ತುಂಬ ಹಾರ್ಡ್ ಇತ್ತು ಆ್ಯಕ್ಚುಲಿ. ಸೊ ಇದು 1500 rupees, ಲೆದರ್ದು 3000 ಸಮಥಿಂಗ್ ಏನಾಯಿತು. ಬಟ್ ನನಗೆ ಯಾಕೋ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರಲಿಲ್ಲ, ಅದು ಹ್ಯಾಂಡಲ್ ಬಾರ್ನ ಇಟ್ಕೊಂಡಾಗ ಆ ಸೆನ್ಸ್ ಇರಲಿಲ್ಲ ಅಷ್ಟೊಂದು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಇದರಲ್ಲಿ ನಂದು ಬ್ಲೂ ಬೈಕು, ಆ್ಯಕ್ಚುಲಿ ಬ್ಲೂ ಕೇಳಿದೆ, ಬ್ಲೂ ಸಿಗಿಲ್ಲ, ಸೊ ಇದೇ ಇರಲಿ ಅಂತ ತೊಗೊಂಡೆ. ಬಟ್ ಇದು ಟಚ್ ಸೆನ್ಸ್ ಇಲ್ಲ ಇದಕ್ಕೆ. ಸೊ ನಾವೇನಾದರೂ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ನಾವು ತೆಗೆದುಬಿಟ್ಟೆ ಗ್ಲೌಸಸ್ನ ಯೂಸ್ ಮಾಡಬೇಕು, ಇಲ್ಲದೇ ಇದ್ರೆ ಆಗಲ್ಲ. ಸೊ ಯಾ, ಇದೊಂದು ಸೇಫ್ಟಿ ಕೊಟ್ಟಿದ್ದಾನೆ, ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಸೊ ಆ್ಯಂಡ್ ದೆನ್ ಇದೆಲ್ಲ ನೋಡ್ಬೋದು ನೀವು, ಇದೆಲ್ಲ ಫುಲ್ ಸೇಫ್ಟಿ ಇದು. ಸೊ ಇದು ರಾಯಲ್ ಎನ್ಫೀಲ್ಡ್ ಲೋಗೋ ಇದೆ, ಇಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಬರೆದಿದ್ದಾರೆ. ಇದು 1500, ಐ ಥಿಂಕ್ 1500 ವರ್ತ್ ಇದೆ. ಸೊ ಫಿನಿಷಿಂಗ್ ಎಲ್ಲ ನಿಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಇದಾದಮೇಲೆ ನಾನು ಬಂದುಬಿಟ್ಟು ಒಂದು ರಾಯಲ್ ಎನ್ಫೀಲ್ಡ್ ಹೆಲ್ಮೆಟ್ ತೊಗೊಂಡೆ, ಇದೇ ಹೆಲ್ಮೆಟ್. ಸೊ ನಾನು ಆ್ಯಕ್ಚುಲಿ ಇದು ಸ್ಕೈ ಬ್ಲೂ ಥರ ಬರುತ್ತೆ, ನಾನು ಪ್ಯೂರ್ ಬ್ಲೂನ ಕೇಳಿದೆ, ಡಾರ್ಕ್ ಬ್ಲೂ ಕೇಳಿದೆ, ಬಿಕಾಸ್ ನನ್ನ ಬೈಕ್ ಡಾರ್ಕ್ ಬ್ಲೂ ಇದೆ. ಬಟ್ ಡಾರ್ಕ್ ಬ್ಲೂ ಯಾವುದೇ ಒಂದು ಹೆಲ್ಮೆಟ್ ಇರಲಿಲ್ಲ ಈ ಥರ. ಸೊ ನನಗೆ ಈ ಥರ ಹೆಲ್ಮೆಟ್ ತುಂಬ ಚೆನ್ನಾಗಿ ಅನಿಸಿದು. ಸೊ ಅದಕ್ಕೆ ನಾನು ಓಕೆ ಫೈನ್, ಹಾವೆವರ್ ಇದು ಬ್ಲೂ ಥರನೇ ಏನೋ ಸೆಟ್ ಆಗುತ್ತೆ ಅಂದ್ಕೊಂಡು ನಾನು ಇದನ್ನು ತೊಗೊಂಡೆ. ಇದು ಬಂದುಬಿಟ್ಟು 1000, ಇದು ಬಂದುಬಿಟ್ಟು 3500 ಬಿತ್ತು ನಮಗೆ. ಸೊ ಯಾ, ಸೊ ರಾಯಲ್ ಎನ್ಫೀಲ್ಡ್ ಹಿಂದ್ಗಡೆ ಲೋಗೋ ಇದೆ, ರಾಯಲ್ ಎನ್ಫೀಲ್ಡ್ ಅಂತ, ಆ್ಯಂಡ್ ದಿಸ್ ಇಸ್ ISI ಮಾರ್ಕ್. ಸೊ ಯಾ, ತುಂಬ ಸ್ಟ್ರೆಂತ್ ಇದೆ, ಚೆನ್ನಾಗಿದೆ. ಆಮೇಲೆ ಇದೊಂಥರ ಏನಂದರೆ ಸ್ಪೋರ್ಟಿ ಲುಕ್ ಇರೋದ್ರಿಂದ ನಾನು ಇದನ್ನು ತೊಗೊಂಡೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಾನು ಯೂಶ್ವಲಿ ಯೂಟ್ಯೂಬ್ ವೀಡಿಯೋಸ್ ಮಾಡೋದ್ರಿಂದ, ಸೊ ಗೋಪ್ರೋನ ಇಲ್ಲಿ ಮೌಂಟ್ ಮಾಡ್ಕೋಬೋದು ನಾನು. ಸೊ ಇನ್ ಕೇಸ್ ಗೋಪ್ರೋನ ಮೌಂಟ್ ಮಾಡದೇ ಇದ್ದರೆ ಇದು ಏರ್ ವೆಂಟಿಲೇಟರ್ ಥರ ಯೂಸ್ ಆಗುತ್ತೆ. ಆ್ಯಂಡ್ ಯಾ, ಐ ಥಿಂಕ್ ನಾನು ಇದನ್ನು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಬಟ್ ಏನಂದರೆ ತುಂಬ ಸ್ಪೀಡ್ ಹೋಗಬೇಕಾದ್ರೆ ನಿಮಗೆ ಏರ್ ಗೊತ್ತಾಗುತ್ತೆ, ಒಂದು ಏನು ಫುಲ್ ಸೈಲೆಂಟ್ ಅಂತೂ ಇರಲ್ಲ, ಸ್ವಲ್ಪ ಏರ್ ಫ್ಲೋ ಆಗೋದು ನಿಮಗೆಲ್ಲ ಗೊತ್ತಾಗ್ತಿರುತ್ತೆ, ಆ ಸ್ಪೀಡೆಲ್ಲ ಗೊತ್ತಾಗುತ್ತೆ. ಒನ್ ವೇ ಇಟ್ ಈಸ್ ಗುಡ್, ಯಾಕಂದರೆ ಹಿಂದ್ಗಡೆ ಇರೋರು ಯಾರಾದರೂ ಆರನ್ ಮಾಡಿದರೆ ನಮ್ಗೆ ಅಟ್ಲೀಸ್ಟ್ ಕೇಳಿಸುತ್ತೆ. ಕೆಲವೊಂದು ಏನಂದರೆ ಫುಲ್ ಏನು ಗೊತ್ತಾಗಲ್ಲ ನಾವು ಹೆಲ್ಮೆಟ್ ಹಾಕ್ಕೊಂಡ್ರೆ, ಬಟ್ ಒನ್ ವೇ ಇಟ್ ಈಸ್ ಗುಡ್. ಒನ್ ವೇ ಏನಂದರೆ ಏರ್ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡುತ್ತೆ ವೀಡಿಯೋ ಮಾಡಬೇಕಾದ್ರೆ. ಬಟ್ ಯಾ, ಫೈನ್, ದಟ್ ಈಸ್ ನೆಗ್ಲಿಜಬಲ್. ಇಲ್ಲಿ ನೋಡಿದ್ರೆ ಸೊ ಇದೆಲ್ಲ ಫುಲ್ ಏರ್ ವೆಂಟಿಲೇಟರ್. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಇನ್ ಕೇಸ್ ಇದನ್ನು ಓಪನ್ ಮಾಡಿದಾಗ, ಸೊ ಇಲ್ಲಿ ಕೂಡ ಅಷ್ಟೇ ಏರ್ ವೆಂಟಿಲೇಟರ್ಸ್ ಇದು. ದೆನ್ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಇಲ್ಲಿ ನೋಡಿರಿ, ಇದು ಅಷ್ಟೇ, ಇದನ್ನು ಓಪನ್ ಮಾಡ್ಕೋಬೋದು, ಇದು ಅಷ್ಟೇ ಏರ್ ವೆಂಟಿಲೇಟರ್ ಇಲ್ಲಿ ಈ ಕಡೆ. ದೆನ್ ಇಲ್ಲಿ ನೋಡಿರಿ, ಸೊ ಆ ಏರೆಲ್ಲ ಫುಲ್ ಔಟ್ ಸೈಡ್ ಹೋಗೋಕ್ಕೆ, ಇದೂ ಮತ್ತು ಇಲ್ಲಿ ನೋಡಿರಿ ಇದು. ಸೊ ಒಂದು ಒಳ್ಳೆ ಏನು ಮಾಡೆಲ್ ಅಂತಲೇ ಹೇಳ್ಬೋದು ಇದು, ಒಂದೊಳ್ಳೆ ಹೆಲ್ಮೆಟ್, ಲೈಟ್ ವೆಯ್ಟ್ ಇದೆ, ನನಗೆ ಅದಕ್ಕೆ ಭಾರಿ ಇಷ್ಟ ಆಯಿತು. ಕೆಲವೊಂದೆಲ್ಲ ಬೇರೆ ಹೆಲ್ಮೆಟ್ಸ್ ಎಲ್ಲ ಇತ್ತು, ತುಂಬ ವೆಯ್ಟ್ ಇತ್ತು ಆ ಹೆಲ್ಮೆಟು. ಸೊ ಹಾಗಾಗಿ ನನಗೆ ಇದು ಲೈಟ್ ವೆಯ್ಟು ಪ್ಲಸ್ ಸ್ಪೋರ್ಟಿ ಲುಕ್ ಇರೋದ್ರಿಂದ ನನಗೆ ಇಷ್ಟ ಆಯಿತು, ಆ್ಯಂಡ್ ಮೋರ್ ಎವರ್ ಬ್ಲೂ ಇರೋದ್ರಿಂದ ಥಿಂಗ್ ಯಾ. ಸೊ ಇನ್ನು ಒಳಗಡೆ ಎಲ್ಲ ನೋಡಿರಿ ನೀವು,
ಫುಲ್ ಇದೆಲ್ಲ ಲಾಕಿಂಗ್ ಸಿಸ್ಟಮ್ ಸೊ ಫುಲ್ ಲಾಕ್ ಮಾಡ್ಕೋಬೋದು ಆಮೇಲೆ ಒಳಗಡೆ ನೀವು ನೋಡಿದ್ರೆ ರಾಯಲ್ ಎನ್ಫೀಲ್ಡ್ ಅಂತ ಇಲ್ಲಿ ಒಂದು ಬರ್ತಿದೆ ಬಟ್ ಇದೆಲ್ಲ ರಿಮೂವಬಲ್ ಸೊ ನಾವು ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ವಾಶ್ ಮಾಡ್ಕೋಬೋದು ನೋಡಿರಿ ಇಲ್ಲಿ ಸೊ ಇದನ್ನೆಲ್ಲ ರಿಮೂವ್ ಮಾಡ್ಬೋದು ಈ ಥರ ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡಿ ಮತ್ತೆ ನಾವು ಇದನ್ನು ಹಾಕ್ಕೋಬೋದು ಸೊ ಇದೊಂದು ಅಡ್ವಾಂಟೇಜ್ ಇದು ಸೊ ಈ ಥರ ಮತ್ತೆ ಹಾಕ್ಕೋಬೋದು ನಾವು ಯಾ ಅಷ್ಟೇ ಸೊ ಎಲ್ಲ ಬಟನ್ ಸಿಸ್ಟಮ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ಯಾ ಅಷ್ಟೇ ಸೊ ಇದೆಲ್ಲ ಈಸಿಯಾಗಿ ಈ ಕುಷನ್ನೆಲ್ಲ ನಾವು ತೆಗೆದುಬಿಟ್ಟು ಅದನ್ನು ವಾಶ್ ಮಾಡಿ ಮತ್ತೆ ಆರಾಮಾಗಿ ಇನ್ಸರ್ಟ್ ಮಾಡ್ಕೋಬೋದು ಯಾ ಲೈಕ್ ದಿಸ್ ಅಷ್ಟೇ ಆಮೇಲೆ ಸೊ ಸಮ್ವೇರ್ ಇದೊಂದು ಅಡ್ವಾಂಟೇಜು ಸೊ ಏನಕ್ಕಂದರೆ ನಾವು ಹೆಲ್ಮೆಟ್ ಹಾಕ್ಕೊಂಡಾಗ ಇದು ಫುಲ್ ಕವರ್ ಆಗುತ್ತೆ ಚಿನ್ಗೆಲ್ಲ ಸೊ ಹಾಗಾಗಿ ಏರ್ ಒಳಗಡೆ ಹೋಗಲ್ಲ ಯಾ ದಿಸ್ ಒನ್ ಅಂಡ್ ಯಾ ಇಷ್ಟೇ ಅಲ್ಲದೆ ಬೈಕಲ್ಲಿ ಕೆಲವೊಂದು ಅಸೆಸರೀಸ್ನ ಹಾಕ್ಸಿದ್ದೀನಿ ಸೊ ಅವು ಯಾವ ಅಸೆಸರೀಸು ಆ್ಯಂಡ್ ಬೈಕ್ದು ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ರಾಯಲ್ ಎನ್ಫೀಲ್ಡ್ ಮೀಟಿಯೋದು ಸೊ ಇದನ್ನೆಲ್ಲ ಒಂದು ವಿಡಿಯೋ ಮಾಡ್ತೀನಿ ನಾನು ಸೊ ಅದೇ ಥರ ಮೋಟೋ ಬ್ಲಾಗಿಂಗ್ದು ಎಂಟೈರ್ ಸೆಟಪ್ ಯಾವ ಥರ ಮಾಡ್ಕೋಬೇಕು ನಾವು ಸೊ ಇದನ್ನು ಒಂದು ವಿಡಿಯೋ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಅದಕ್ಕೆಲ್ಲ ಕಾಸ್ಟ್ ಏನಾಗುತ್ತೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಏನೇನು ಪಾಟ್ಸು ಯೂಸ್ ಆಗುತ್ತೆ ಯಾವ್ಯಾವ ಪಾಟ್ಸು ಎಷ್ಟೆಷ್ಟು ಕಾಸ್ಟು ಎವ್ರಿಥಿಂಗ್ ನಾನೊಂದು ವಿಡಿಯೋ ಮಾಡ್ತೀನಿ ಸೊ ಇದೆಲ್ಲ ನಿಮ್ಗೆ ಗೊತ್ತಾಗಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ